ಸುಶಾಂತ ಎಲ್ಲ ಕೆಲಸ ಮುಗಿಸ್ತಾನೆ. ಅಪ್ಪ ನೀವ್ ಆರಾಮಾಗಿರಿ. ಅವನು ಒಂಚೂರು ಕಾಫಿ ಕೊಡೋದಲ್ವೇನಮ್ಮ? ಅತ್ತೆ ರಾಜ್ ಎಲ್ಲಿ ಹೋದ್ರು? ಏನು ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಎದ್ದು ಹೊರಗಡೆ ಹೋದ. ಆರಾಧನಾ, ಯಾಕೋ ಇವನು ಮೊದಲಿನ ಥರ ಇಲ್ವಲ್ಲಮ್ಮ, ಏನಾಗಿದೆ ಅವನಿಗೆ? ಏನು ಇಲ್ಲ ಮಾವ, ಚೆನ್ನಾಗೇ ಇದ್ದಾರೆ. ನನಗೇನೋ ಅವನು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇಲ್ಲಮ್ಮ, ತುಂಬ ಬದಲಾವಣೆ ಕಾಣ್ತಾ ಇದೆ ಅವನ ನಡವಳಿಕೆಯಲ್ಲಿ. ಯಾವುದರಲ್ಲೂ ಅಷ್ಟೊಂದು ಆಸಕ್ತಿ ಇಲ್ಲ, ಬೇಕಾಬಿಟ್ಟಿ ಮಾಡ್ತಾನೆ, ಏನೋ ಕೇಳಿದ್ರೆ ಏನೋ ಹೇಳ್ತಿರ್ತಾನೆ, ತುಂಬ ಕನ್ಫ್ಯೂಸ್ ಮಾಡ್ತಾನೆ ನನ್ನ. ಸರಿಯಾಗಿ ನಿದ್ದೆ ಮಾಡ್ದಂಗು ಕಾಣಿಸ್ತಿಲ್ಲ ಅವನು. ಹೇಳಮ್ಮ ಏನಾಯ್ತು? ಆರಾಧ್ನ, ಸುಶಾಂತ್ ಹುಷಾರಿಲ್ವಾ? ಹಾಗೇನಿಲ್ಲ ಅತ್ತೆ, ಅವ್ರು ಆರಾಮಾಗೇ ಇದ್ದಾರೆ. ಮಗಳೇ, ಅವನ್ ಮನೆಗೆ ಬಂದ್ಮೇಲೆ ಅದೇನು ಅಂತ ಸ್ವಲ್ಪ ನೀನೆ ವಿಚಾರಿಸಮ್ಮ. ಯಾವಾಗ ಗಂಡ ಹೆಂಡತಿ ಒಬ್ರಿಂದ ಒಬ್ರು ಮೊಬೈಲ್ನ ಹೈಡ್ ಮಾಡ್ತಾರೋ, ಆಗ್ಲೇ ಅಲ್ಲೇನೋ ಸಮಸ್ಯೆ ಶುರುವಾಗಿದೆ ಅಂತ. ರಾಜ್ ಕೂಡ ನನ್ನ ಕೈಗೆ ಅವ್ರ ಮೊಬೈಲ್ ಸಿಗೋದಕ್ಕೆ ಬಿಡ್ತಿಲ್ಲ. ಅಂದ್ರೆ ರೇಷ್ಮಾ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನೇ ನೋಡೋದಕ್ಕೆ. ಏನ್ ಮಾತಾಡ್ತಿದ್ಯಾ ರೇಷ್ಮಾ? ಮನೇಲಿ ಯಾರಿಗೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ, ಫಸ್ಟ್ ಇಲ್ಲಿಂದ ಹೋಗು. ಏನ್ ಅನ್ಕೊಳ್ತಾರೆ, ನಾನು ಏನಾದ್ರೂ ಫಸ್ಟ್ ಟೈಮ್ ಬರ್ತಾ ಇದ್ದೀನಾ? ರೇಷ್ಮಾ, ನಿನ್ ಕೈ ಮುಗಿತೀನಿ, ಫಸ್ಟ್ ಇಲ್ಲಿಂದ ಹೋಗು. ರೇಷ್ಮಾ ಕೈ ಬಿಡು ನೀನು. ರೇಷ್ಮಾ, ರೇಷ್ಮಾ ಏನ್ ಮಾಡ್ತೀಯ? ನೀನ್ ತಪ್ಕೊಂಡಿದ್ರೆ ನಿಂಗ್ ಹಳೇದೆಲ್ಲ ನೆನ್ಪಾಗ್ತಾ ಇದೆ. ನಡೆಸ್ಕೊಳ್ತಿರೋ ರೀತಿ ಸರಿ ಇಲ್ಲ. ನೀನ್ ಹೇಗ್ ಬೇಕೋ ಯೂಸ್ ಮಾಡ್ಕೊಳ್ತಾ ಇದೀಯ. ಪ್ರೀತಿಯಿಂದ ನಿನ್ನ ನೋಡೋದಕ್ಕೆ ಅಂತ ಬಂದ್ರೆ ನನ್ನ ದೂರ ತಳ್ತಾ ಇದೀಯ. ಏನ್ ಪ್ರೀತಿ ನಿನ್ ತಲೆ ನೋಡು, ನನ್ ಸಿಟ್ಟು ಬರ್ಸ್ಬೇಡ. ನಿನ್ನಲ್ಲಿ ಯಾವ ಪ್ರೀತಿನೂ ನನಗಿಲ್ಲ. ನಾನ್ ನಿನ್ನ ಯೂಸ್ ಮಾಡ್ತಿರೋದಲ್ಲ, ನೀನ್ ನನ್ನ ಯೂಸ್ ಮಾಡ್ತಿದ್ಯಾ. ಅದೇನು ಹೇಳ್ತಿದ್ಯಲ್ಲ, ನಮ್ಮಿಬ್ರ ಮಧ್ಯೆ ಏನೋ ನಡೆದಿದೆ ಅಂತ, ಅದೇ ನನಗೆ ಅನುಮಾನ. ಹೋ ಹೌದಾ, ಸರಿ ಬಾ ಹಾಗಿದ್ರೆ. ಒಳಗಡೆ ಕುತ್ಕೊಂಡು ಆರಾಧನ ಮುಂದೆ ನೇರವಾಗಿ ಮಾತಾಡೋಣ. ಸುಶ್,
ನಾವಿಬ್ರು ಇನ್ನೂ ಯಾಕೆ ಹೇಗ್ ಜಗಳ ಆಡ್ಬೇಕು? ನಿಮ್ಮೆಲ್ ನನಗ್ ಇಷ್ಟು ಪ್ರೀತಿ ಇದ್ರು ಇಷ್ಟ ದಿನ ತೋರಿಸ್ಕೊಳ್ಳೋದಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ನಮ್ಮಿಬ್ರು ಮಧ್ಯೆ ಯಾವ ಅಂತರನು ಇಲ್ಲ. ನನಗ್ ಇನ್ನೂ ಕಲ್ಲಿನ ತರ ಬಾಳು ಅಂತ ಅಂದ್ರೆ ಆಗಲ್ಲ ಸುಶ್. ನನಗ್ ನಿನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ತಪ್ಪಾ ಅದು? ನೋಡು ರೇಷ್ಮಾ, ನಿನಗ್ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದೀನಿ, ನಾನು ಕೊಟ್ಟೆ ಕೊಡ್ತೀನಿ. ಅಲ್ಲಿಗೆಲ್ಲ ಮುಗೀತು. ದುಡ್ಡೊಂದನ್ ಬಿಟ್ಟು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೇಡ ನೀನು. ಸರಿ, ನೀನ್ ದುಡ್ಡನ್ನ ನಿಧಾನವಾಗಿ ಅರೇಂಜ್ ಮಾಡು. ಅಟ್ಲೀಸ್ಟ್ ದುಡ್ಡು ಅರೇಂಜ್ ಮಾಡೋವರೆಗಾದ್ರೂ ನಾನ್ ನಿನ್ ಲೈಫಲ್ಲಿ ಇರ್ಬೋದಲ್ವಾ? ನಾವಿಬ್ರು ಒಂದೇ ಸುಶ್, ನೀನ್ ಯಾಕೆ ನನ್ನ ಹೇಗ್ ದೂರ ತಳ್ತಾ ಇದ್ಯಾ? ರೇಷ್ಮಾ, ನೋಡು, ನನಗೆ ನಿಮ್ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಈ ಕತೆ ಎಲ್ಲ ಬೇಡ. ನೀನು ನನ್ ಮೇಲೆ ಫೀಲಿಂಗ್ಸ್ ಇಲ್ದೆ ನಿನ್ನ ಜೊತೆ ರಾಜ್ ಯಾರ ಜೊತೆ ಮಾತಾಡ್ತಿದ್ದೀರಾ? ಅದೇ ಇಲ್ಲಿ ಯಾವ ಕಡೆ ಹೊರಟ್ರಿ? ನಿನ್ಗಾಕದ ಕೆಲ್ಸ ಇದೆ. ಎದ್ದು ಓಡಾಡಕ್ ಆಗ್ತಿಲ್ಲ ಇಂಥದ್ರಲ್ಲಿ, ಏನ್ರಿ ಕೆಲ್ಸ ನಿಮ್ಗೆ? ಹೋಗಿ ರೂಮ್ ಅಲ್ಲಿ ರೆಸ್ಟ್ ಮಾಡಿ. ರೆಸ್ಟ್ ಮಾಡೋದೆಲ್ಲ ಆಮೇಲೆ, ನಾನೀಗ ಹೊರಡ್ಬೇಕು. ಅದೇ ಎಲ್ಲಿಗೆ? ಹೋದ್ ಕೆಲ್ಸ ಆದಂಗೆ, ಎರಡು ನಿಮಿಷ ರೆಸ್ಟ್ ಮಾಡು, ಆಮೇಲೆ ಹೋಗ್ತೀನಿ. ಇವ್ರು ಮತ್ತೆ ಏನೋ ಅವಾಂತರ ಮಾಡ್ಕೊಳಕ್ ಹೊರಟಿರೋ ತರ ಇದೆ. ನಿನ್ನೆ ಬೇರೆ ಯಾರಿಗೋ ಫೋನ್ ಮಾಡಿ ಯಾರನ್ನೋ ಹೊಡಿಸ್ಬೇಕು ಅಂತ ಅಂತಿದ್ರು. ನಾನ್ ಇವ್ರನ್ನ ತಡಿಲೇಬೇಕು. ನೋಡಿ, ನೀವ್ ಅದ್ ಎಲ್ಲಿಗೆ ಹೋಗ್ತಿರೋ ಅಂತ ನನಗೆ ಹೇಳದೆ ಹೊರಡೋ ಹಾಗಿಲ್ಲ. ನಿಂದೊಳ್ಳೆ ರಗಳೆ ಆಯ್ತು ಕಣೆ ನನ್ಗೆ. ನಿನ್ನ ಮಗಳು ಮನೆಗೆ ಹೋಗ್ತಾ ಇದೀನಿ. ಏನು ಆರಾಧನ ಮನೆಗ? ಯಾಕೆ ನನ್ನನ್ನ ಈ ಸ್ಥಿತಿಗೆ ತಂದವರು ಯಾರು ಯಾರು ಅಂತ ಕೇಳ್ತಾ ಇದ್ದಲ್ಲ, ಹೇಳ್ತೀನಿ ಕೇಳಿಸ್ಕೋ ರೇವತಿ. ನಿನ್ನ ಮಗಳು ಮನೆಯವರೇ ನನ್ನ ಈ ಪರಿಸ್ಥಿತಿಗೆ ಕಾರಣ. ಏನ್ರಿ ಹೇಳ್ತಾ ಇದ್ದೀರಾ? ಹೌದು, ಅದಕ್ಕೆ ಅದೇನು ಅಂತ ವಿಚಾರಿಸ್ಕೊಂಡು ಬರಕ್ ಹೋಗ್ತಾ ಇದ್ದೀನಿ. ಏನ್ ಅವ್ರಿಗೆ ಮಾತ್ರನ ರೌಡಿಗಳು ಬಿಟ್ಟು ಹೊಡ್ಸಕ್ ಬರೋದು, ನನಗ್ ಬರಲ್ವಾ? ನನ್ನ ತಾಕತ್ತೇನು ಅಂತ ಇವತ್ತು ಅವ್ರಿಗೆ ತೋರ್ಸ್ಬಿಟ್ಟೆ ಬರ್ತೀನಿ. ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸುಮ್ನೆ ಇರಕ್ ಆಗಲ್ವಾ ನಿಮ್ಗೆ? ಅವ್ರ ಮನೆಯವ್ರು ಯಾಕ್ರಿ ನಿಮಗ್ ಹೊಡಿಸ್ತಾರೆ? ಅದಕ್ಕೆಲ್ಲ ಕಾರಣ ನಿನ್ನ ಮಗಳು. ಸಾಕ್ ಸುಮ್ನೆ ಇರಿ. ಆಗೋ ಅನಿಷ್ಟಕ್ಕೆ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಏನೇ ಆದ್ರೂ ಅದಕ್ಕೆ ನನ್ ಮಗಳೇ ಕಾರಣನಾ? ಹೌದು, ನಿನ್ನ ಮಗಳೇ ಕಾರಣ. ನಿನ್ನ ಮಗಳು ಆ ಮನೆಯಿಂದ ತೊಲಗ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ಟೆ. ನಾನ್ ಅನ್ಕೊಂಡಂಗೆ ಅವಳು ರಾಜಲಕ್ಷ್ಮಿ ಜಗಳನು ಆಡಿದ್ರು. ನನ್ ಕೈಗೆ ದುಡ್ಡು ಬರುತ್ತೆ, ನನ್ ಲೈಫ್ ಸೆಟ್ಲ್ ಆಗುತ್ತೆ ಅನ್ನಷ್ಟಲ್ಲಿ ನಿನ್ನ ಮಗಳು ಆ ರಾಜಲಕ್ಷ್ಮಿ ಒಂದಾಗ್ಬಿಟ್ರು. ಅದಕ್ಕೆ ಕೆಲ್ಸ ಸರಿಯಾಗಿ ಆಗಿಲ್ಲ, ದುಡ್ಡು ಯಾಕೆ ಕೊಡ್ಬೇಕು ಅಂತ ಈ ಅವಸ್ಥೆ ತಂದಿಟ್ಟಿದ್ದಾರೆ. ಮಾಡ್ಬಾರದ್ ಮಾಡಿದ್ರೆ ಆಗ್ ಬರದೇ ಆಗೋದು ರೀ. ಏನೇ ನನ್ ಒದೆ ಬಿದ್ದಿರೋದೇ ಕರೆಕ್ಟ್ ಅನ್ನೋ ತರ ಮಾತಾಡ್ತಾ ಇದೀಯಾ? ಹೌದು, ನ್ಯಾಯವಾಗಿ ಮಾತಾಡ್ತಾ ಇದೀನಿ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನಿಮ್ ಮನೇಲೆ ಯಾರೋ ಪ್ರಯತ್ನ ಪಡ್ತಿದಾರೆ ಕಣೆ. ಅಮ್ಮ ಏನ್ ಹೇಳ್ತಿದ್ಯಾ ನೀನು? ಹೌದು, ಹೀಗಂತ ಹೇಳಿದ್ದು ಇವ್ರೆ. ನಿನ್ನ ಮತ್ತೆ ಅಳಿಯಂದ್ರನ್ನ ಬೇರೆ ಮಾಡಿದ್ರೆ
ಇವ್ರಿಗೆ ಯಾರೋ ದುಡ್ಡು ಕೊಡ್ತೀನಿ ಅಂತ ನಿಮ್ಮನೇಲೆ ಯಾರೋ ಹೇಳಿದಾರಂತೆ. ಇವರಿಗಂತೂ ಬುದ್ಧಿ ಇಲ್ಲ, ಮಗಳಂತೂ ಮಮಕಾರ ಮೊದ್ಲೇ ಇಲ್ಲ, ಇಂಥ ಪಾಪದ ಕೆಲಸ ಮಾಡಕ್ಕೆ ದುಡ್ಡುಗೋಸ್ಕರ ಮುಂದಾಗಿದ್ದಾರೆ. ಒಂದೆರಡ್ ಸತಿ ದುಡ್ಡಿಸ್ಕೊಂಡ್ ಬಂದು ಇಸ್ಪೆಟ್ ಆಡಿ ಕಳ್ಕೊಂಡಿದ್ದು ಆಯ್ತು. ಈಗ ಅದೇ ವಿಷಯವಾಗಿ ಇವರು ಅವ್ರ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ. ಆರಾಧ್ನ, ಅವ್ರು ಯಾರು ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಈಗ ಅವರು ಇವ್ರಿಗೆ ಚೆನ್ನಾಗಿ ಹೊಡೆದು ಕಳ್ಸಿದಾರೆ ಕಣೆ. ಅಮ್ಮ, ಇದನ್ನೆಲ್ಲ ಯಾಕೆ ನೀನ್ ಮೊದ್ಲೇ ನನಗೆ ಹೇಳಿಲ್ಲ? ಹೇಳಕ್ಕೆ ನನಗೂ ಏನಾದ್ರೂ ಸರಿಯಾಗಿ ಗೊತ್ತಿದ್ರೆ ತಾನೇ ಹೇಳೋಕೆ. ಈಗ ಆ ದುಡ್ಡು ವಸೂಲಿ ಮಾಡಕ್ಕೆ ನಿಮ್ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದಾರೆ. ಹೇಳೆ ಆರಾಧ್ನ, ನಿಮ್ಮನೆಯಲ್ಲಿ ನಿನ್ ವಿರುದ್ಧ ಯಾರಿದ್ದಾರೆ? ಯಾರ್ ಹೀಗೆಲ್ಲ ಮಾಡ್ತಿದ್ದಾರೆ? ಅಥವಾ ಇವ್ರು ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಕಣೆ, ಆದ್ರೆ ತುಂಬಾ ಭಯ ಆಗ್ತಿದೆ. ನೀವು ನಮ್ ಬೀಗ್ರು ಅಂತ ಹೇಳ್ತಿದ್ದೀನಿ, ನಮ್ಮ ಆಫೀಸಲ್ಲಿ ಕೆಲಸ ಕೊಡಿಸ್ಕೊಡ್ತೀನಿ, ಮಾಡ್ತೀರಾ? ನಾನ್ ಸಾಕಿದ ಮಗಳೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಆದ್ರೆ ಈ ಮನೆ ಮಗಳು ನನ್ನ ಅರ್ಥ ಮಾಡ್ಕೊಂಡು ಕೆಲ್ಸ ಅಂತ ಕರೆದಿದ್ದಾರೆ. ಅಂದ್ರೆ ಅಮಲಾನ, ಮಹೇಶ್ ಸರ್ ಅಮಲಾ ಜೊತೆ ಸೇರ್ಕೊಂಡು ನನ್ನ ರಾಜನ ದೂರ ಮಾಡ್ತಿದಾರ? ಹಲೋ ಆರಾಧ್ನ, ಹೇಳೆ ಏನಾಯ್ತು, ಮಾತಾಡು. ಹಾಮ, ನೀನೇನು ಚಿಂತೆ ಮಾಡ್ಬೇಡ, ನಾನೆಲ್ಲ ವಿಚಾರಿಸ್ಕೊತೇನೆ. ನಿಜ ಹೇಳು, ನೀ ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ? ಆ ಮನೆಯಲ್ಲಿ ನಿನಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ದಾರೇನೆ? ಹಾಗೆಲ್ಲ ಏನೂ ಇಲ್ಲ ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ, ನೀನ್ ಆರಾಮಾಗಿರೋ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ. ಆರಾಧ್ನ, ಯಾವತ್ತೂ ಅಷ್ಟೇ, ನಮ್ಮವ್ರೆ ನಮಗ್ ಶತ್ರುಗಳಾಗ್ಬಿಡ್ತಾರೆ. ಈ ಮನೆಯಲ್ಲಿ ನನ್ ಗಂಡ ಹೇಗ್ ನನಗ್ ತೊಂದರೆ ಕೊಡ್ತಾರೋ ಹಾಗೆ ನಿಮ್ಮ ಮನೆಯಲ್ಲಿ ಏನಾದ್ರು ನಿನ್ ವಿರುದ್ಧ ಕತ್ತಿ ಮಸೀತಾ ಇರೋದು ಯಾರು ಅಂತ ಸ್ವಲ್ಪ ಬೇಗ ತಿಳ್ಕೊ ಕಂದ. ಹುಷಾರು ಮಗಳೇ, ನಾನು ಫೋನ್ ಇಡ್ತೀನಿ. ಸರಿ ಅಮ್ಮ. ಈ ಮನೇಲಿ ನನಗಾಗದೇ ಇರೋರು ಅಂದ್ರೆ ಇನ್ಯಾರಿರ್ತಾರೆ? ಆಮಲಾನ, ಖಂಡಿತವಾಗ್ಲೂ ಅವಳೆ ಮಹೇಶ ಜೊತೆ ಸೇರಿ ನಮ್ ಸಂಸಾರನ ಹಾಳು ಮಾಡ್ಬೇಕು ಅಂತ ಡೀಲ್ ಮಾಡ್ಕೊಂಡಿರ್ಬೇಕು. ಅದೇನು ಅಂತ ಇವತ್ ನಾನು ತಿಳ್ಕೊಳ್ಳೇಬೇಕು. ನಮಸ್ಕಾರ ಬೀಗ್ರೆ. ನಮಸ್ಕಾರ. ಇದೇನ್ ಇದ್ದಕ್ಕಿದ್ದಾಗ ನೀವು ಅಲ್ಲೇ ನಿಂತೀರ, ಒಳಗ್ ಬನ್ನಿ. ಅದೇನ್ ಮುಖದ ಮೇಲೆಲ್ಲ ಗಾಯ? ಈಗ ಒಂದ್ ನಾಯಿ ಕಚ್ಬಿಡ್ತು ಬೀಗ್ರೆ. ನಾಯಿ ಕಚ್ಬಿಡ್ತ? ನೀವ್ ಯಾಕೆ ನಾಯಿ ಸಹವಾಸ ಮಾಡಕ್ ಹೋದ್ರಿ ಬೀಗ್ರೆ? ಅದು ಬೀಗ್ರೆ, ಸಿಂಹ ಅನ್ಕೊಂಡು ಸಹವಾಸ ಮಾಡ್ದೆ, ಕಚ್ಚಿದ ಮೇಲೆ ಗೊತ್ತಾಯ್ತು ನಾಯಿ ಅಂತ. ಒಳ್ಳೆ ತಮಾಷೆ ಮಾಡ್ತೀರಾ ನೀವು. ಬಾಗ್ಲಲ್ಲೇ ನಿಂತೀರಾ, ಬನ್ನಿ ಒಳಗೆ ಬನ್ನಿ. ಕೂತ್ಕೊಳ್ಳಿ ಬೇಗ್ರೆ. ಆಮೇಲೆ ಏನ್ ಸಮಾಚಾರ, ಹೇಗಿದ್ದೀರಿ? ಹಾ, ಚೆನ್ನಾಗಿದೆ ಬೇಗ್ರೆ. ಆರಾಧನಾ, ಅಮ್ಮ ಆರಾಧನಾ. ಆಮೇಲೆ ಏನ್ ಅಪರೂಪ ಆಗ್ಬಿಟ್ರಿ, ಕೆಲ್ಸಕ್ಕಾಗಿ ಬರ್ತಿಲ್ಲ ನೀವು? ಅದು ಅಮ್ಲಾ ಅವರು ಕೆಲ್ಸಕ್ಕೆ ಬರೋದ್ ಬೇಡ ಅಂತ ಹೇಳಿದ್ರು ಬೇಗ್ರೆ. ಹೌದಾ? ಯಾಕಮ್ಮ? ಅಪ್ಪ, ಅದು
ಮಹೇಶ್ ಅವ್ರಿಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಹಾಗೆ ಹೇಳಿದ್ದೆ. ಆರಾಧನ ಬಂದ್ಯಾ? ಹೋಗಮ್ಮ, ಅಪ್ಪನಿಗೊಂದು ಲೋಟ ಕಾಫಿ ಮಾಡ್ಕೊಂಬ. ಸರಿ ಮಾಮ. ಈಗ ಹೇಳಿ ಮಹೇಶ್ ಅವರೇ, ಏನಿದೆಲ್ಲ ಗಾಯ, ಹೇಗಾಯ್ತು? ಏನು ಅಂತ ಹೇಳಿ ಬೀಗ್ರೆ, ಯಾರೊಬ್ರು ಕೆಲಸ ಮಾಡಿಸ್ಕೊಂಡು ದುಡ್ಡು ಕೇಳಿದಕ್ಕೆ ಈ ಔಷಧಿ ಮಾಡಿಟ್ಟಿದ್ದಾರೆ. ಹೌದಾ? ಯಾರದು? ಯಾರದು ಬೀಗ್ರೆ? ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಅಮ್ಮ, ನನ್ನ ಕಟ್ಟೆ ಮುಗೀತು. ಈ ಮಹೇಶ ಸಾಮಾನ್ಯದವನಲ್ಲ ಅಮ್ಮ. ನಡೀರಿ ಬೇಗ್ರೆ, ಮೊದ್ಲು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ, ನಾನು ಬರ್ತೀನಿ. ಅಪ್ಪ, ನಿಮ್ಗೆ ಇವಾಗ ಮೀಟಿಂಗ್ ಇದೆಯಲ್ಲ. ಯಾವ ಮೀಟಿಂಗ್ ಮಗಳೇ? ಮೀಟಿಂಗ್ ಆಮೇಲೆ ಮಾಡ್ಕೋಬಹುದು. ಇಲ್ಲೋಡ್ ಮುಖ ಎಲ್ಲ ಹೇಗೆ ಓಡಿದೆ, ಯಾರು ಮನುಷ್ಯತ್ವ ಇದೆಯಾ ಅವ್ರಿಗೆ? ತಗೊಳ್ಳಿ, ಕಾಫಿ ತಗೊಳ್ಳಿ. ಮನುಷ್ಯ ಮನುಷ್ಯನ ಮೇಲೆ ಕೈ ಮಾಡಬಾರ್ದು, ಅದು ಅಕ್ಷಮ್ಯ ಅಪರಾಧ. ನಮ್ಮಂತ ಬಡಪಾಯಿಗಳಿಗೆ ಅನ್ಯಾಯ ಏನು ವಸ್ತೇನಲ್ಲ ಬಿಡಿ ಸರ್. ಆದರೂ ಪೊಲೀಸು ಸ್ಟೇಷನ್ ಅಂದ್ರೆ ನಮಗೆ ಭಯ ಸರ್. ಬೇಡ ಸರ್. ಹಾಗಾದ್ರೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳ್ತೀರಾ ನೀವು? ಬೇಡ ಬಿಡಿ ಬಿಗ್ರೆ. ನಿಮ್ಮಂಥವರೆಲ್ಲ ಹೀಗೆ ಹೆದರ್ಕೊಳ್ಳೋದ್ರಿಂದಾನೆ ತಪ್ಪು ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಿರೋದು ಬಿಗ್ರೆ. ಒಂದು ಕೆಲಸ ಮಾಡೋಣ, ನನ್ನ ಸ್ನೇಹಿತ ಎಸ್ ಐ ಇದ್ದಾನೆ ವಿಶ್ವನಾಥ್, ಅವನಿಗೆ ಹೇಳಿದ್ರೆ ಇದನ್ನು ಬೇರೆ ತರ ಡೀಲ್ ಮಾಡ್ತಾನೆ. ಹೇಳ. ಅವ್ರಿಗೆ ಹೇಳಕ್ಕಿಂತ ಮುಂಚೆ ವಿಷಯ ಏನು ಅಂತ ಪೂರ್ತಿ ನಿಮ್ಗೆ ಹೇಳ್ಬಿಡ್ತೀನಿ ಬಿಗ್ರೆ. ಹೇಳಿ. ಅದೇನಾಯ್ತು ಅಂದ್ರೆ ಅವತ್ತು ಅಪ್ಪ ವಿಶ್ವನಾಥ್ ಅವ್ರ್ತಾನೆ, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವ್ಯಾಕೆ ಟೆನ್ಷನ್ ತಗೋತೀರಾ? ಅಪ್ಪ, ಹೊಸ ಪ್ರಾಜೆಕ್ಟ್ ಮೀಟಿಂಗ್ ಇದೆ, ನೀವು ಅದನ್ನ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನೀವು ಹೊರಡಿ, ನಾನು ನೋಡ್ಕೋತೀನಿ. ಇಲ್ಲ, ಬೀಗ್ರ ಹತ್ರ ಮಾತಾಡ್ತೀನಿ. ನೀವು ಸುಮ್ನಿರಿ ಅಪ್ಪ, ನಾನು ನೋಡ್ಕೋತೀನಿ, ನೀವು ಹೊರಡಿ. ಆಯ್ತು ಆಯ್ತು ಮಗ್ರೆ. ಬಿಗ್ರೆ, ಇನ್ಮೇಲೆ ನಿಮ್ಗೆ ಏನೇ ತೊಂದರೆ ಆದ್ರೂ ಕೂಡ ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಹೇಳ್ಕೋಬೇಕು. ನೀವು ಹೇಳ್ತೀನಿ. ಅರ್ಥ ಆಯ್ತಾ? ಸುಮ್ನೆ ಹೀಗೆಲ್ಲ, ನನ್ಗೊಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಒಟ್ಟಿಗೆ ಊಟ ಮಾಡೋಣ. ಅಮ್ಮೋ, ಕರೆಕ್ಟಾಗಿ ಅಟೆಂಡ್ ಮಾಡೋ, ವಿಶ್ವನಾಥಕ್ಕೆ ಹೇಳು. ಮಹೇಶ್ ಸರ್, ಅದೇನ್ ಸಮಸ್ಯೆ ಅಂತ ಹೇಳಿ, ನನ್ನಿಂದ ಏನಾದ್ರೂ ಸಹಾಯ ಮಾಡೋದಕ್ಕಾಗತ್ತಾ ಅಂತ ನೋಡ್ತೀನಿ. ನಿನ್ನ ಕೈಲಿ ಕೆಲಸ ಎಲ್ಲ ಎಲ್ಲಾಗುತ್ತೆ ನನ್ನ ಹೆಂಡತಿ ಮಗಳೇ? ನಮ್ ಕೆಲ್ಸ ಏನಿದ್ರು ಈ ಮೇಡಮ್ ಕೈಲಿ. ಮೇಡಮ್ ಬನ್ನಿ ಬನ್ನಿ, ಮಾತಾಡೋಣ. ಸ್ವಲ್ಪ ಸೈಡ್ ಬಿಡಿ ಇವ್ರೆ, ಬನ್ನಿ ಬನ್ನಿ ಬನ್ನಿ.